ಪ್ರಿಯ ವೀಕ್ಷಕರೇ, ನಾನಿವತ್ತು ಹೇಳಿಕ್ ಕೊಟ್ಟಿರೋದು ಕೆಇಬಿ ಅಥವಾ ಬೆಸ್ಕಾಮ್ ಇಂದ ಯಾವ ತರ ನಾವು ಪವರ್ ಅನ್ನ ನಮ್ಮ ಇಂಡಸ್ಟ್ರಿ ಮತ್ತು ಅಪಾರ್ಟ್ಮೆಂಟ್ ಗೆ ಫೀಡ್ ಮಾಡ್ತೀವಿ, ಅದ್ ಯಾವ ತರ ಲೈನ್ ತಗೋಬೇಕು, ಅದ್ರ ಮಧ್ಯೆ ಏನೇನ್ ಇಕ್ವಿಪ್ಮೆಂಟ್ಸ್ ಬರುತ್ತೆ ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೇನೆ. ಇವತ್ ಬಂದು ನಾನು, ಸೇ ಫಾರ್ ಎಕ್ಸಾಂಪಲ್, ನಿಮ್ದೊಂದು ಇಲ್ಲಿ ಬಿಲ್ಡಿಂಗ್ ಇದೆ ಅಂತ ಇಟ್ಕೊಳ್ಳಿ. ಈ ಬಿಲ್ಡಿಂಗ್ ಮೇ ಬಿ ಇಂಡಸ್ಟ್ರಿಯಲ್ ಆಗಿರ್ಬೋದು, ಇಂಡಸ್ಟ್ರಿ ಆರ್ ಆನ್ ಅಪಾರ್ಟ್ಮೆಂಟ್ ಪ್ರಾಜೆಕ್ಟ್, ಇಂಡಸ್ಟ್ರಿ ಅಥವಾ ಅಪಾರ್ಟ್ಮೆಂಟ್ ಆಗಿರ್ಬೋದು ಇದು. ಸೊ ಇದಕ್ಕೆ ನಾವು ಯಾವ ತರ ಪವರ್ ಸಪ್ಲೈ ತರಬೇಕು ಅನ್ನೋದ್ರ ಬಗ್ಗೆ ನಾನು ಎಕ್ಸ್ಪ್ಲೈನ್ ಮಾಡ್ತೇನೆ. ನಿಮಗೆ ಇಲ್ಲಿ ಒಂದು ಬೆಸ್ಕಾಮ್ದು ಸಬ್ಸ್ಟೇಷನ್ ಇರುತ್ತೆ, ಸಬ್ಸ್ಟೇಷನ್ನು. ಸೊ ಈ ಸಬ್ಸ್ಟೇಷನಿಂದ ನೀವು ಇಲ್ಲಿಗೆ ಯಾವ ತರ ಪವರ್ನ ಕನೆಕ್ಟ್ ಮಾಡ್ಕೋಬಹುದು ಅಂತ. ಸಬ್ಸ್ಟೇಷನಿಂದ ನಾರ್ಮಲಿ ಫೀಡ್ ಆಗೋ ಪವರ್ ಬಂದು 11 KV ಇರುತ್ತೆ. ಆ 11 KV ಪವರ್ನ ನಾವು ಫಸ್ಟ್ ಇಲ್ಲಿ ST ಪ್ಯಾನಲ್ಸ್ ಅಂತ ಬರುತ್ತೆ, ಆ ST ಪ್ಯಾನಲ್ ಇಂದ ಅಟ್ಯಾಚ್ ಮಾಡಬಹುದು, ಅಥವಾ ST ಪ್ಯಾನಲ್ಗೆ ನಾವು ಹೊಸ ST ಪ್ಯಾನಲ್ ಕೂಡ ಹಾಕೋಬಹುದು. ಈ ತರವಾಗಿ ನಿಮಗೆ ST ಪ್ಯಾನಲ್ಸ್ ಇರುತ್ತೆ. ಆ ಒಂದು ಪ್ಯಾನಲ್ ಇಂದ ನಾವು ನಮ್ಮ ಬಿಲ್ಡಿಂಗ್ ಹತ್ರ ಒಂದು RMU ಅಂತ ಬರುತ್ತೆ. RMU ಅಂದರೆ ರಿಂಗ್ ಮೇನ್ ಯೂನಿಟ್ ಅಂತ. ಸೊ ನಾವು ಸಬ್ಸ್ಟೇಷನಿಂದ ಒಂದು ಲೈನನ್ನು ತೊಗೊಂಬಂದು ಈ RMUಗೆ ಇನ್ಕಮರಿಗೆ ಕೊಡ್ತೇವೆ, RMUನ ಇನ್ಕಮರಿಗೆ ಕೊಡ್ತೇವೆ. RMUಅಲ್ಲಿ ಯಾವಾಗಲೂ ಯಾವ ಥರ ಪ್ರಾವಿಷನ್ ಇರುತ್ತಂದರೆ, ನಿಮಗೆ ಡ್ಯುಯಲ್ ಸೋರ್ಸ್ ಪ್ರಾವಿಷನ್ ಇರುತ್ತೆ. ಇದು ಸೋರ್ಸ್ ಒನ್ ಅಂತ ಇಟ್ಕೊಳ್ಳಿ, ಸೋರ್ಸ್ ಒನ್. ಸೊ ಇನ್ನೊಂದು ಬಂದ್ಬಿಟ್ಟು ನಿಯರೆಸ್ಟ್ ಟ್ಯಾಪಿಂಗ್ ಮಾಡ್ತೇವೆ. ನಿಯರೆಸ್ಟ್ ಅಂದರೆ ಇಲ್ಲಿ ನಿಮಗೆ ಈ ಥರ 2-post ಸ್ಟ್ರಕ್ಚರ್ ಇರುತ್ತೆ. 2-post ಸ್ಟ್ರಕ್ಚರಿಂದ ನಿಯರೆಸ್ಟ್ ಅಪಾರ್ಟ್ಮೆಂಟ್ಗೆ ಯಾವ ಲೈನ್ ಇರುತ್ತೋ ಅಲ್ಲಿಂದಲೂ ಕೂಡ ಒಂದು ಕೇಬಲ್ನ ಕನೆಕ್ಟ್ ಮಾಡ್ತೀವಿ. ಇದು ಕೂಡ ಇನ್ಕಮರು. ಇದು ನಿಮಗೆ ಬಂದು ಸೋರ್ಸ್ 2 ಆಗಿರುತ್ತೆ. ಸೋರ್ಸ್ 2, ಸೋರ್ಸ್ 1 ಮತ್ತು ಸೋರ್ಸ್ 2 ಇಂದ ನಿಮ್ಮ ಪ್ರಿಮಿಸಸ್ ಹತ್ರ ಇರುವ RMUಗೆ ಬರುತ್ತೆ. ಈ RMUನಲ್ಲಿ ನಿಮಗೆ ಒಂದು ಔಟ್ ಗೋಯಿಂಗು, ಅಥವಾ ನಿಮಗೆ ಸೇ ಫಾರ್ ಎಕ್ಸಾಂಪಲ್ ನೀವು 2 ಟ್ರಾನ್ಸ್ಫಾರ್ಮರ್ ಆಗ್ತಾ ಇದ್ರೆ ನಿಮ್ಮ ಬಿಲ್ಡಿಂಗಿಗೆ, ಸೇ 2 ಟ್ರಾನ್ಸ್ಫಾರ್ಮರ್ 500 KV ಈ ಥರ ಇದ್ದರೆ ನೀವು ಬಂದ್ಬಿಟ್ಟು ಈ RMUವಿಂದ ಒಂದು ಸೆಟಪ್ಪನ್ನು ಮಾಡ್ಕೊಳ್ತೀರ. ಅದು ಯಾವ ಥರ ಇರುತ್ತಂದರೆ, RMUವಿಂದ ST ಪ್ಯಾನಲ್, ST ಅಂದರೆ ಹೈ ಟೆನ್ಷನ್ ಪ್ಯಾನಲ್, ST ಪ್ಯಾನಲ್ ಬಂದ್ಬಿಟ್ಟು 11 KV ಇರುತ್ತೆ. ನಿಮಗೆ RMU ಬರೋ ಪವರು ಕೂಡ 11 KV ಇರುತ್ತೆ. ಈ RMUಅಲ್ಲಿ ಬಂದ್ಬಿಟ್ಟು RMU ಸ್ಪೆಷಾಲಿಟಿ ಏನಂದರೆ, ನಿಮಗೆ ಒಂದು ಸೋರ್ಸ್ ಒನ್ ಕ್ಯಾನ್ಸಲ್ ಆದರೆ ಸೋರ್ಸ್ 2ನ ಆನ್ ಮಾಡ್ಕೋಬೋದು, ಸೋರ್ಸ್ 2 ಕ್ಯಾನ್ಸಲ್ ಆದರೆ ಈ ಸೋರ್ಸ್ 1ನ ಆನ್ ಮಾಡ್ಕೋಬೋದು. ಅದರಿಂದಲೇ RMUಗೆ 2 ಇನ್ಕಮರ್ ಸಪ್ಲೈನ ಕೊಟ್ಟಿರ್ತೇವೆ. ಸೊ ನಿಮಗೆ 11 KV ST ಪ್ಯಾನಲ್ಲಿ ಕನೆಕ್ಟ್ ಮಾಡ್ಕೊಳ್ರಿ. 11 KV ST ಪ್ಯಾನಲ್ಲಿಂದ ನಿಮಗೆ ಇಲ್ಲಿ ಒಂದು ಮೀಟ್ರಿಂಗ್ ಕ್ಯೂಬಿಕಲ್ ಅಂತ ಬರುತ್ತೆ. ಮೀಟ್ರಿಂಗ್ ಕ್ಯೂಬಿಕಲ್ ಬಂದ್ಬಿಟ್ಟು ಈ RMU ಮತ್ತು ST ಪ್ಯಾನಲ್ ನಡುವೆ ಬರುತ್ತೆ. ಅದು RMUಯಿಂದ ಒಂದು LBS ಅಂತ ಹಾಕಿರ್ತಾರೆ, ಲೋಡ್ ಬ್ರೇಕ್ ಸ್ವಿಚ್. LBS ಈಸ್ ನಥಿಂಗ್ ಬಟ್ ಲೋಡ್ ಬ್ರೇಕ್ ಸ್ವಿಚ್ ಅಂತ, ಲೋಡ್ ಬ್ರೇಕ್ ಸ್ವಿಚ್ಚು. ಸೊ ಈ ಲೋಡ್ ಬ್ರೇಕ್ ಸ್ವಿಚ್ಚಿಂದ ಮೀಟ್ರಿಂಗ್ ಕ್ಯೂಬಿಕಲಿಗೆ ಬರುತ್ತೆ. ಮೀಟ್ರಿಂಗ್ ಕ್ಯೂಬಿಕಲ್ ಅಂದರೆ ನಿಮ್ಮ ಎನರ್ಜಿ ಮೆಜರ್ ಮಾಡಲಿಕ್ಕೆ ಮೀಟ್ರಿಂಗ್ ಕ್ಯೂಬಿಕಲ್ ಹಾಕಿರ್ತೇವೆ. ಮೀಟ್ರಿಂಗ್ ಕ್ಯೂಬಿಕಲಿಂದ 11 KV ST ಪ್ಯಾನಲಿಗೆ ಬರುತ್ತೆ. ಈ 11 KV ST ಪ್ಯಾನಲಿಂದ ಟ್ರಾನ್ಸ್ಫಾರ್ಮರ್ನ ಪ್ರೈಮರಿಗೆ ಕೊಡ್ತೇವೆ. ಟ್ರಾನ್ಸ್ಫಾರ್ಮರ್ ಪ್ರೈಮರಿ ಬಂದ್ಬಿಟ್ಟು 11 KV ಇರುತ್ತೆ. ಸೆಕೆಂಡರಿ ಬಂದು ನಿಮಗೆ 433 ಇರುತ್ತೆ. ಸೊ ST ಪ್ಯಾನಲಿಂದ ಒಂದು 500 KV ಟ್ರಾನ್ಸ್ಫಾರ್ಮರಿಗೆ ಕೊಟ್ವಿ, ಇನ್ನೊಂದು ಔಟ್ ಗೋಯಿಂಗ್ ತೊಗೊಂಡೋಗಿ 2ನೇ ಟ್ರಾನ್ಸ್ಫಾರ್ಮರಿಗೆ ಕೊಟ್ವಿ. ಸೊ ಪ್ರೈಮರಿ ಬಂದ್ಬಿಟ್ಟು ಯಾವಾಗಲೂ 11 KV ಇರುತ್ತೆ. ಸೆಕೆಂಡ್ರಿ ಬಂದ್ಬಿಟ್ಟು 433 ಅಥವಾ 422-433 ಪೋಲ್ಸ್ ಇರುತ್ತೆ. ಸೊ ಈಗ ನಿಮ್ಗೆ 2 ಟ್ರಾನ್ಸ್ಫಾರ್ಮರ್ಗೆ ಫೀಡ್ ಮಾಡಿದ್ವಿ. ಈ 2 ಟ್ರಾನ್ಸ್ಫಾರ್ಮರ್ ಫೀಡ್ ಮಾಡಿದ್ಮೇಲೆ ನಿಮ್ದು ಬಿಲ್ಡಿಂಗ್ ಇಲ್ಲಿರುತ್ತೆ. ಬಿಲ್ಡಿಂಗ್ ಒಳಗಡೆ ಎಲೆಕ್ಟ್ರಿಕಲ್ ರೂಮ್ ಅಂತ ಬರುತ್ತೆ. ಸೊ ಆ ಎಲೆಕ್ಟ್ರಿಕಲ್ ರೂಮ್ ಒಳಗಡೆ ನಿಮಗೆ MSBs ಇರುತ್ತೆ. MSB ಅಂದರೆ ಮೇನ್ ಸ್ವಿಚ್ ಬೋರ್ಡ್. ಇದು ಒಂದು ಟ್ರಾನ್ಸ್ಫಾರ್ಮರಿಂದ 1 MSB ಬರುತ್ತೆ, ಇನ್ನೊಂದು ಟ್ರಾನ್ಸ್ಫಾರ್ಮರಿಂದ ಇನ್ನೊಂದು MSB ಬರುತ್ತೆ. ಸೊ ಇದೇ ಥರವಾಗಿ ನಿಮಗೆ ಫೆಸಿಲಿಟಿ ಇರುತ್ತೆ. ನಿಮ್ಗೆ ಏನಾದರೂ ಇನ್ನೂ ಡಿಸ್ಕಷನ್ ಬೇಕು, ಇನ್ನೂ ಡೀಟೇಲ್ ಆಗಿ ಬೇಕು ಅಂತ ಹೇಳಿದ್ರೆ ನನ್ನ ನಂಬರ್ ಇಲ್ಲಿದೆ, ಆ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ. ನನ್ನ ನಂಬರ್ ಬಂದು 7349449383. ಈ ಮೊಬೈಲ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಏನಾದರೂ ಡೀಟೇಲ್ಸ್ ಬೇಕಾಗಿತ್ತಂದರೆ. ಸೊ
Thanks. We pray, Akshay. Thank you so much.